ನಮಸ್ಕಾರ ನಂದು ಕಾಲ್ ಬಂದಿದೆ ಅಂದರೆ ಇದೊಂದು ಸಮಸ್ಯೆ ಲೈವ್ ವಿಡಿಯೋ ಕಟ್ ಆಗುತ್ತೆ ಮತ್ತು ಪೋಸ್ಟ್ ಮಾಡಿ ಪೋಸ್ಟ್ ಒಳಗಾಗ ಅದು ಎಲ್ಲೂ ಹೋಗುತ್ತೋ ಗೊತ್ತಾಗಲ್ಲ ಸೊ ಅದರಿಂದ ಮತ್ತೆ ಹೊಸದಾಗಿ ನಾನು ನನ್ನ ಮಾತನ್ನು ಶುರು ಮಾಡ್ತಾಯಿದ್ದೀನಿ ವಿಷಯ ಏನು ಅಂತಂದರೆ ಪುಣ್ಯಭೂಮಿ ಮತ್ತು ಮೈಸೂರಿನಲ್ಲಿ ಸ್ಮಾರಕ ಇವೆರಡೂ ಕೂಡ ಈ ಸದ್ಯದ ಪ್ರತಿ ಅಭಿಮಾನಿಯನ್ನು ಕಾಡ್ತಿರುವಂತಹ ಸಂಗತಿಗಳು ಒಂದು ಪುಣ್ಯಭೂಮಿ ಇರುತ್ತಾ ಇಲ್ವಾ ಅನ್ನೋಂಥದ್ದು ಇನ್ನೊಂದು ಮೈಸೂರು ಸ್ಮಾರಕದಲ್ಲಿ ನಾವೆಲ್ಲ ಭಾಗವಹಿಸ್ತೀವ ಇಲ್ಲ ಅನ್ನೋಂಥದ್ದು ಮೊದಲನೇದಾಗಿ ಪುಣ್ಯಭೂಮಿ ನಮ್ಮ ಅದು ಅಭಿಮಾನದ ಪ್ರಶ್ನೆ ನಾವು ಅದನ್ನು ಉಳಿಸ್ಕೊಳ್ಳೇಬೇಕು ಅನ್ನೋಂಥದ್ದು ಬರೀ ಮಾತಲ್ಲ ಅದು ಅದು ನಮ್ಮ ಬದುಕಿನ ಭಾಗ ಮತ್ತು ನಾವು ಅದನ್ನು ಹೇಗೆ ಹೇಳೋದು ಅಷ್ಟೇ ಅದನ್ನು ಉಳಿಸ್ಕೋತೀವಿ ಆ ಉಳಿಸ್ಕೊಳ್ಳೋ ನಿಟ್ಟಿನಲ್ಲಿ ಏನೆಲ್ಲ ಪ್ರಾಮಾಣಿಕ ಪ್ರಯತ್ನಗಳನ್ನು ಮಾಡಬೇಕು ಅನ್ನೋದು ನಿನ್ನೆ ಸಭೆಯಲ್ಲಿ ಚರ್ಚೆ ಆಯಿತು ತುಂಬ ಜನ ಭಾಗವಹಿಸಿ ಸಲಹೆಗಳನ್ನು ಕೊಟ್ಟಿದ್ದಾರೆ ಒಂದು ಐದಾರು ಹಂತದಲ್ಲಿ ಪುಣ್ಯಭೂಮಿಯನ್ನು ನಮ್ಮಲ್ಲೇ ಉಳಿಸ್ಕೊಳ್ಳಲಿಕ್ಕೆ ಏನೆಲ್ಲ ಬೇಕೋ ಅದನ್ನು ಇದ್ದೀವಿ ಖಂಡಿತವಾಗಲೂ ನಮ್ಮ ಕೆಲವು ಜನ ಭಾವಿಸ್ತಿದ್ದಾರಲ್ಲ ಓ ಹೊರಟೇ ಬಿಡುತ್ತೆ ಪುಣ್ಯಭೂಮಿ ಇನ್ನಿರಲ್ಲ ಅಂತ ಇಲ್ಲಿ ಬೆಂಗಳೂರಲ್ಲಿ ಅದು ಯಾವುದೂ ಇಲ್ಲಿ ಇಲ್ಲಿದ್ದೇ ಇರ್ತಾರೆ ಯಜಮಾನ್ರು ಆ ನಂಬಿಕೆ ನಮಗಿದೆ ಅದು ಒಂದು ವಿಷಯ ಆದರೆ ಹಾಗೆ ನಮ್ಮ ನಂಬಿಕೆ ಉಳಿಬೇಕಾದರೆ ಅದನ್ನು ಉಳಿಸ್ಕೋಬೇಕಾದ್ರೆ ಪುಣ್ಯಭೂಮಿಯನ್ನು ನಿಮ್ಮ ಸಹಕಾರ ನಮಗೆ ತುಂಬ ಅಗತ್ಯವಾಗಿದೆ ಯಾಕೆ ಅಂತಂದರೆ ಇಲ್ಲಿ ಒಬ್ಬ ವ್ಯಕ್ತಿ ನಿಂತು ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಒಂದು ಶಕ್ತಿಯಾಗಿ ನಾವೆಲ್ಲ ಒಗ್ಗೂಡಬೇಕಾಗಿದೆ ಮತ್ತು ಒಳ್ಳೆಯವ್ರಿಗೆ ಒಳ್ಳೆಯದೇ ಆಗುತ್ತೆ ಅನ್ನೋ ಯಜಮಾನರು ಯಜಮಾನ್ರು ಉದಾಹರಣೆ ಇಡೀ ಭಾರತದಲ್ಲಿ ಯಾರಿಗೂ ಸಿಗದವರಂಥ ಒಂದು ಅದ್ಭುತವಾದ ಸ್ಮಾರಕ ಮೈಸೂರಲ್ಲಿ ಸಿಕ್ಕಿದೆ ಈಗ ಪುಣ್ಯಭೂಮಿಗೋಸ್ಕರ ನಾವು ಹೋರಾಟ ಮಾಡಬೇಕಾಗಿದೆ ಅದೇ ಹೊತ್ತಲ್ಲಿ ಸೊ ಪುಣ್ಯಭೂಮಿಯನ್ನು ಖಂಡಿತವಾಗಿ ಉಳಿಸ್ಕೊಳ್ಳೋಣ ಆದರೆ ಅಂತಹ ಸ್ಮಾರಕ ಯಾರಿಗೂ ದಕ್ಕದೇ ಇರುವಂತಹ ಸ್ಮಾರಕ ಯಜಮಾನರಿಗೆ ಸಿಕ್ಕಾಗ ನಾವು ಸಂಭ್ರಮಿಸ್ಬೇಕಾ ಬೇಡವಾ ಅನ್ನೋಂಥದ್ದು ಒಂದು ಒಂದು ಗೊಂದಲ ಇತ್ತು ರಾಜ್ಯದ ಅನೇಕ ಅಭಿಮಾನಿಗಳು ನೀವು ಭಾಗವಹಿಸ್ತಾ ಇದ್ದೀರಾ ಇಲ್ವಾ ನಾವು ಭಾಗವಹಿಸ್ಬೇಕಾ ಬೇಡವಾ ಅನ್ನೋವಂಥದ್ದೆಲ್ಲ ಕೇಳ್ತಿದ್ರು ನಿಮ್ಮ ಪ್ರೀತಿಗೆ ಒಂದು ನಂಬಿಕೆ ಇಟ್ಟು ಕೇಳ್ತೀರಾ ಅಥವಾ ನೀವು ಹೇಳಿದ್ದನ್ನೇ ಮಾಡ್ತೀರಾ ಅಂತ ಹೇಳ್ತೀರಲ್ಲ ಅದಕ್ಕೆ ನಾನು ತಲೆಬಾಗಿ ಹೊಂದಿಸ್ತೇನೆ ಆದರೆ ಇದು ಯಾವುದನ್ನು ಕೂಡ ನನ್ನ ವೈಯಕ್ತಿಕ ಒಂದು ದೊಡ್ಡ ಅದರ ಅಂತ ನಾನು ಭಾವಿಸಲ್ಲ ನೀವು ನಂಬಿಕೆ ಇಟ್ಟಿದ್ರೆ ಆ ನಂಬಿಕೆಯನ್ನು ಉಳಿಸ್ಕೊಳ್ಳುವಂತಹ ಪ್ರ ಪ್ರಯತ್ನದಲ್ಲಿ ನಾನು ಸ್ವತಃ ಇರ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ವಿಷಯಕ್ಕೆ ಬರ್ತೇನೆ ದೇಶದಲ್ಲಿಯೇ ಯಾರಿಗೂ ಆಗದಿರುವಂತಹ ಒಂದು ಅದ್ಭುತವಾದ ಸ್ಮಾರಕ ಯಜಮಾನರಿಗೆ ಆದಂಥ ಸಂದರ್ಭದಲ್ಲಿ ರಾಜ್ಯದ ಪ್ರತಿಯೊಬ್ಬ ಅಭಿಮಾನಿಯ ಒಂದು ಆದ್ಯ ಕರ್ತವ್ಯ ಆಗಬೇಕು ಅದರಲ್ಲಿ ಭಾಗವಹಿಸುವಂತಹದ್ದು ಆದರೆ ಪುಣ್ಯಭೂಮಿ ಎಲ್ಲಿ ಕಳೆದು ಹೋಗ್ಬಿಡುತ್ತೋ ಅಂತ ಯಾಕೆಂತಂದರೆ ನಾವು ಅಲ್ಲಿ ಸಂಭ್ರಮದಿಂದ ಭಾಗವಹಿಸ್ತೀವಿ ನಿಜ ಅಲ್ಲಿ ಭಾಗವಹಿಸಿದ ಮೇಲೆ ಸರ್ಕಾರಗಳು ಬಾಲಣ್ಣನವರು ಕುಟುಂಬದವರು ಮತ್ತು ನಮ್ಮ ಸಂಘ ಸಂಸ್ಥೆಗಳು ಇವರೆಲ್ಲರೂ ಕೂಡ ಓ ಅಭಿಮಾನಿಗಳೆಲ್ಲ ಮೈಸೂರಿಗೆ ಹೊಟ್ಟುಬಿಟ್ಟಿದ್ದಾರೆ ಅವ್ರಿಗೇನು ಇಲ್ಲಿ ಬೇಕಾಗಿಲ್ವೇನೋ ಅಂತ ಎಲ್ಲಿ ಭಾವಿಸಿಬಿಡ್ತಾರೋ ಅನ್ನೋಂತಹ ಆತಂಕ ನನ್ನಲ್ಲಿದೆ ಆ ಕಾರಣಕ್ಕೋಸ್ಕರ ಒಂದು ಎರಡು ದಿವಸ ಕಾದು ನೋಡಿದ್ವಿ ಅದಾದಮೇಲೆ ನಾವು ಒಂದಷ್ಟು ಬೇರೆ ರೀತಿಯ ಟೆಕ್ನಿಕಲಿ ಸ್ಟ್ರಾಂಗ್ ಆಗುವ ನಿಟ್ಟಿನಲ್ಲಿ ಆ ಕೇಸನ್ನು ಗೆಲ್ಲುವ ನಿಟ್ಟಿನಲ್ಲಿ ಪುಣ್ಯಭೂಮಿಯನ್ನು ಉಳಿಸ್ಕೊಳ್ಳುವ ನಿಟ್ಟಿನಲ್ಲಿ ಏನೆಲ್ಲ ಮಾಡಬೇಕು ಅಂತ ಚರ್ಚೆ ಮಾಡಿದಾಗ ಎಲ್ಲವೂ ಪಾಸಿಟಿವ್ ಆಗಿದೆ ಅಂತ ಅನ್ನಿಸ್ತು ಆದ್ದರಿಂದ ಇದು ಪಾಸಿಟಿವ್ ಆಗಿರಬೇಕಾದ್ರೆ ಪುಣ್ಯಭೂಮಿ ನಾವು ಮೈಸೂರು ಸ್ಮಾರಕದಲ್ಲಿ ಭಾಗವಹಿಸೋದರಲ್ಲಿ ತಪ್ಪೇನಿಲ್ಲ ಅಂತ ಹೇಳಿದ ಕಾರಣಕ್ಕೆ ಮತ್ತು ಅನೇಕ ವಿ ಎಸ್ ಎಸ್ನ ಪ್ರಮುಖರೆಲ್ಲರೂ ಕೂಡ ಹೌದು ನಾವು ಭಾಗವಹಿಸೋಣ ಅಂತ ಹೇಳಿದ ಕಾರಣಕ್ಕೆ ನಾವು ಸೆಪ್ಟೆಂಬರ್ ಈ ಜನವರಿ ಇಪ್ಪತ್ತೊಂಬತ್ತರಲ್ಲಿ ಆಗ್ತಾ ಇರುವಂತಹ ಯಜಮಾನ್ರ ಸ್ಮಾರಕ ಲೋಕಾರ್ಪಣೆಯಲ್ಲಿ ಭಾಗವಹಿಸೋಣ ಅಂತ ನಿರ್ಧಾರ ಮಾಡಿಕೊಂಡಿದ್ವಿ ಆದರೆ ಮಾಮೂಲಿಯಾಗಿ ಅಲ್ಲ ಒಂದು ದೊಡ್ಡ ಮಟ್ಟದ ಒಂದು ಸಂಭ್ರಮ ಆಗಬೇಕು ಆ ಸಂಭ್ರಮ ಹೇಗಿರಬೇಕಂತಂದರೆ ಇನ್ನೊ ಮತ್ತೆ ಇನ್ನೆಂದು ನಾವೇ ಮಾಡಿದರೂ ಮಾಡೋಕ್ಕೆ ಆಗಬಾರ್ದು ಮೊನ್ನೆ ಕಟೌಟ್ ಜಾತ್ರೆ ಆಯ್ತಲ್ಲ ಎರಡು ಕಾಲು ಲಕ್ಷ ಜನ ಸೇರಿ ಆ ಥರ ಸೊ ಆ ಹಿನ್ನೆಲೆಯಲ್ಲಿ ಭಾಳ ದೊಡ್ಡ ಪ್ರಯತ್ನಗಳನ್ನು ಇರೋದು ಇನ್ನು ಕರೆಕ್ಟಾಗಿ ಇವತ್ತು ಎಷ್ಟು ಹದಿನೇಳಲ್ವಾ ಇನ್ನು ಹನ್ನೊಂದು ದಿವಸ ಇದೆ ನಮಗೆ ಯಾರಿಗೂ ಸಮಯ ಇಲ್ಲ ಆದರೆ ನಾವು ಮನಸ್ಸಿಟ್ಟರೆ ಹೀಗೆ ಚಿಟಿಕೆ ಹೊಡೆಯೋ ಥರ ನಾವು ಮಾಡಬಹುದು ನೀವುಗಳು ಜೊತೆಗಿರಿ ಅಂತ ಈ ಸಂದರ್ಭದಲ್ಲಿ ಕೇಳಿಕೊಂಡು ಬಹಿರಂಗವಾಗಿ ಹೇಳ್ತಾ ಇದ್ದೀವಿ ಬಹಿರಂಗವಾಗಿ ಏನು ನಾವು ಮಾಡೋಕ್ಕೆ ಹೊರಟಿದ್ದೀವಿ ಅನ್ನೋದನ್ನು ಹೇಳ್ತಾ ಇದ್ದೀವಿ ಮೊದಲನೇದಾಗಿ ಒಂದು ಕಟೌಟ್ ಸಮಿತಿ ಅಂತ ಮಾಡ್ತಾಯಿದ್ದೀವಿ ಈ ಸರಿ ಅಲ್ಲ ಬೇರೆ ಥರದ ಒಂದು ಕಟೌಟ್ಸು ನೀವು ಕೂಡ ಒಬ್ಬೊಬ್ಬರು ಬರಬೇಕು ಅಂತ ನಾವು ನಮ್ಮ ಪ್ಲ್ಯಾನ್ ಪ್ರಕಾರ ಕನಿಷ್ಠ ಒಂದು ನೂರು ಕಟೌಟನ್ನು ಇಲ್ಲಿ ಬೆಂಗಳೂರಿಂದ ಅಲ್ಲಿ ಸ್ಮಾರಕ ತನಕ ದಾರಿ ಉದ್ದಕ್ಕೂ ಹಾಕ್ಕೊಂಡು ಹೋಗಬೇಕು ಅಂತ ಇದ್ದೀವಿ ಒಬ್ಬೊಬ್ಬ ಅಭಿಮಾನಿಗಳು ಅಥವಾ ಒಂದೊಂದು ತಂಡಗಳು ನಿಮ್ಮ ಊರಿನ ಗುಂಪುಗಳು ಎಲ್ಲ ಇದಿರೋ ಒಂದು ಹದಿನೈದು ಸಾವಿರ ರೂಪಾಯಿ ಆಗ್ಬೋದು ದಯವಿಟ್ಟು ಒಂದೊಂದು ಕಟ್ಟಬಿಟ್ಟನ್ನು ಸ್ಪಾನ್ಸರನ್ನು ಮಾಡಿದರೆ ಒಂದೊಂದು ಕಡೆಗೆ ನಿಮ್ಮದೇ ಫೋಟೋ ಹಾಕಿ ನಿಮ್ಮದೇ ಹೆಸರಲ್ಲಿ ಒಂದೊಂದು ಕಟೌಟು ಅದು ವಿಶೇಷವಾಗಿರುವಂಥದ್ದು ನಾನು ಹೇಳ್ತೀನಿ ನಾಳೆ ನಿಮಗೆ ವಿಡಿಯೋ ಸಮೇತ ಕಳಿಸ್ಕೊಡ್ತೀನಿ ಹೇಗಿರುತ್ತೆ ಅಂತ ಅದನ್ನು ನಾವು ಕೊಡ್ತೀವಿ ನೀವು ಅದನ್ನು ನಿಮ್ಮ ಹೆಸರಲ್ಲಿ ಹಾಕ್ಕೊಳ್ಳಿ ಅದೊಂದು ಕಟೌಟ್ ಜಾತ್ರೆಗೆ ನೀವು ಜೊತೆಯಾಗಬೇಕು ಅಂತ ಕೇಳ್ಕೊತೀನಿ ಆ ಕಟೌಟ್ ಸಮಿತಿಗೆ ಯಾರೆಲ್ಲ ಸೇರ್ಕೋಬೇಕಂತಿದ್ದೀರಿ ಅವರು ಈ ನಂಬರ್ಗೆ ಫೋನ್ ಮಾಡಿ ನೈನ್ ಡಬಲ್ ಝೀರೋ ಡಬಲ್ ಏಯ್ಟ್ ನೈನ್ ಝೀರೋ ಸಿಕ್ಸ್ ಡಬಲ್ ಒನ್ ಇನ್ನೊಂದು ಸಾರಿ ಹೇಳ್ತೀನಿ ನೈನ್ ಡಬಲ್ ಝೀರೋ ಡಬಲ್ ಏಯ್ಟ್ ನೈನ್ ಝೀರೋ ಸಿಕ್ಸ್ ಡಬಲ್ ಒನ್ ಸಿಕ್ಸ್ ಡಬಲ್ ಒನ್ ಓಕೆ ಅದಕ್ಕೆ ಫೋನ್ ಮಾಡಿದರೆ ಈ ಕಟೌಟ್ ಸಮಿತಿಯಲ್ಲಿ ನೀವು ಸೇರ್ಕೋಬೋದು ನಿಮ್ಮದೇ ಹೆಸರಲ್ಲಿ ಯಜಮಾನರ ಈ ಐತಿಹಾಸಿಕ ಸ್ಮಾರಕ ಲೋಕಾರ್ಪಣೆಯಲ್ಲಿ ನಿಮ್ಮದು ಒಂದು ಪಾಲು ಇರುತ್ತೆ ಮತ್ತು ಈ ಸಂಭ್ರಮವನ್ನು ನಿಮ್ಮದೊಂದು ಕಟೌಟು ನೂರು ಮಡಿ ಮಾಡುತ್ತೆ ಅನ್ನೋವಂಥದ್ದು ನಿಮಗೆ ಗೊತ್ತಿರಲಿ ಮತ್ತು ಹದಿನೈದು ಸಾವಿರ ನಿಮಗೆ ದೊಡ್ಡದು ದೊಡ್ಡ ವಿಷಯ ನನಗೆ ಗೊತ್ತಿದೆ ಆದರೆ ಆ ಹದಿನೈದು ಸಾವಿರ ನೀವು ಯಾವತ್ತಾದರೂ ದುಡ್ಕೋಬೋದು ಆದರೆ ಮತ್ತೆ ಮತ್ತೆ ಸ್ಮಾರಕ ಲೋಕಾರ್ಪಣೆ ಆಗಲ್ಲ ಸೊ ಅದರಿಂದ ನೀವು ಮನಸ್ಸಿಡಿ ಹಂಡ್ರೆಡ್ ಪರ್ಸೆಂಟ್ ಆಗಿಬಿಡುತ್ತೆ ಒಂದೊಂದು ಕಟೌಟನ್ನು ಒಬ್ಬೊಬ್ರು ಸ್ಪಾನ್ಸರ್ ಮಾಡಿದರೆ ರಾಜ್ಯದಲ್ಲಿ ಯಜಮಾನರ ಅಭಿಮಾನಿಗಳಿಗೇನು ಕಡಿಮೆ ಇಲ್ಲ ಐ ತಿಂಕ್ ನಾಳೆ ಅಷ್ಟೊಳಗಾಗೆ ನಾವು ನೂರು ಜನ ಒಗ್ಗೊಡ್ತೀವಿ ಅನ್ನೋಂಥ ನಂಬಿಕೆ ನನಗಿದೆ ದಯವಿಟ್ಟು ಜೊತೆಯಾಗಿ ಅಂತ ಇದೊಂದು ಹೇಳ್ತೀನಿ ಮೇಲೆ ಭಾಳ ದೊಡ್ಡ ಆಸೆ ಒಂದು ಬಹಳ ಆಸೆ ನಾವು ಇಲ್ಲಿಂದ ಒಂದು ಐನೂರು ವೆಹಿಕಲಲ್ಲಿ ಮೈಸೂರಿಗೆ ಹೋಗಬೇಕು ಅಂತ ಅದು ಕಾರು ಬಸ್ಸು ಆ ಥರದ್ದು ನಿಮ್ಮಲ್ಲಿ ಯಾರ್ಯಾರತ್ರ ಕಾರ್ ಇದೆಯೋ ದಯವಿಟ್ಟು ನಮ್ಮ ಸಂಪರ್ಕಕ್ಕೆ ಬನ್ನಿ ಅವತ್ತು ಬೆಳಿಗ್ಗೆ ಆರು ಗಂಟೆಗೆ ಅಂದರೆ ಇಪ್ಪತ್ತೊಂಬತ್ತರ ಬೆಳಿಗ್ಗೆ ಆರು ಗಂಟೆಗೆ ಅಭಿಮಾನ ಸ್ಟುಡಿಯೋ ಯಜಮಾನ್ರ ಪುಣ್ಯಭೂಮಿ ಇರುವಂಥ ಜಾಗಕ್ಕೆ ಆರು ಗಂಟೆಗೆ ನಾವೆಲ್ಲರೂ ಜೊತೆ ಆಗಬೇಕು ಅಲ್ಲಿಂದ ಒಂದು ಇನ್ನೂರೈವತ್ತು ಒಂದು ಐನೂರು ಕಾರ್ ಅಂತ ನಾವು ಅಂದ್ಕೊಂಡಿರುವಂಥದ್ದು ಯಾರ್ಯಾರ್ದು ಕಾರಗಳಿದ್ದಾವೆ ಅದರಲ್ಲಿ ಎಷ್ಟು ಜನ ಇರ್ತೀರಿ ಅಂತಂದರೆ ಉಳಿದ ಜನರನ್ನು ನಾವು ಕೊಡ್ತೇವೆ ಕರ್ಕೊಂಡು ಹೋಗೋದು ಒಟ್ಟು ಒಂದು ಇನ್ನೂರೈವತ್ತು ಕಾರಿಂದ ಮಿನಿಮಮ್ ಇನ್ನೂರೈವತ್ತು ಮ್ಯಾಕ್ಸಿಮಮ್ ಐವತ್ತು ಐನೂರು ಕಾರ್ ತನಕ ಒಟ್ಟಿಗೆ ಹೋಗೋಣ ಅಂತ ಆ ಐನೂರು ಕಾರ್ಗೂ ನಾವು ಬಾವುಟವನ್ನು ಕೊಡ್ತೀವಿ ದೊಡ್ಡದು ಒಂದು ಅಡಿ ಬಾವುಟ ಕೊಡ್ತೀವಿ ಉದ್ದಕ್ಕೂ ಯಜಮಾನ್ರ ಘೋಷಣೆಗಳು ಮತ್ತು ಯಜಮಾನ್ರ ಬಾವುಟದ ಜೊತೆಗೆ ಅದೊಂದು ಫ್ಯಾನ್ ಮೂಮೆಂಟ್ ನನಗೆ ಭಾಳ ದೊಡ್ಡ ಆಸೆ ಇತ್ತು ನಿಮ್ಮ ಹತ್ರ ಕಾರಿಲ್ಲ ಅಂತಂದರೆ ನಿಮ್ಮ ಸ್ನೇಹಿತರ ಹತ್ರ ಕೇಳಿ ಅದಕ್ಕೆ ಡೀಸೆಲ್ ಬೇಕಾದರೆ ನಾವು ವ್ಯವಸ್ಥೆ ಮಾಡ್ಕೊಡ್ತೀವಿ ಅಥವಾ ನೀವೇ ಸಾವಿರ ರೂಪಾಯಿ ಹಾಕ್ಕೊಳ್ಳೋ ನಿಮಗೇನು ದೊಡ್ಡ ವಿಷಯನೇ ಅಲ್ಲ ಅದನ್ನು ನೀವು ಮಾಡ್ಕೋಬೋದು ಇಲ್ವಾ ಬಾಡಿಗೆಗೆ ತಗೋತೀರಾ ಎಸ್ ಅದು ನಮಗೆ ಹೇಳಿ ನಾವು ಒಂದು ಬಾಡಿಗೆ ಕಾರಲ್ಲಿ ಬರ್ತೀವಿ ಸರ್ ಅಂತ ಹೇಳಿದರೆ ಖಂಡಿತವಾಗಲೂ ಖುಷಿ ಆದರೆ ಅದನ್ನು ನಮಗೆ ಹೇಳಬೇಕಾದ್ರೆ ನೀವು ಕಟೌಟ್ ಸಮಿತಿಯಲ್ಲಿ ಸೇರ್ಕೋಬೇಕು ನಮ್ಮ ಏನೆಲ್ಲ ನಿಯಮಗಳನ್ನು ರೂಪಿಸಿದ್ವಿ ಬಾವುಟುಗಳು ಟಿ ಶರ್ಟ್ಸು ಅದೆಲ್ಲವೂ ಕೂಡ ನಿಮಗೆ ಸಿಗಬೇಕಾದ್ರೆ ಈ ವಾಹನ ಸಮಿತಿಯಲ್ಲಿ ನೀವು ಸೇರಿಕೊಳ್ಳಿ ವಾಹನ ಸಮಿತಿಗೆ ಒಂದು ನಂಬರ್ ಕೊಡ್ತಾ ಇದ್ದೀನಿ ಬರ್ಕೊಳ್ಳಿ ನೈನ್ ಏಯ್ಟ್ ಫೋರ್ ಫೈವ್ ಫೋರ್ ಡಬಲ್ ತ್ರೀ ಡಬಲ್ ಫೈವ್ ಸೆವೆನ್ ಇನ್ನೊಂದು ಸಾರಿ ಹೇಳ್ತೀನಿ ನೈನ್ ಏಯ್ಟ್ ಫೋರ್ ಫೈವ್ ಫೋರ್ ಡಬಲ್ ತ್ರೀ ಡಬಲ್ ಫೈ ಸೆವೆನ್ ಈ ನಂಬರ್ ಏನೋ ಬ್ಯುಸಿ ಬಂದರೆ ಇನ್ನೊಂದು ನಂಬರ್ ಬರ್ಕೊಳ್ಳಿ ಏಯ್ಟ್ ಜೀರೋ ಫೈವ್ ಡಬಲ್ ಜೀರೋ ಡಬಲ್ ಸಿಕ್ಸ್ ಡಬಲ್ ಸೆವೆನ್ ನೈನ್ ಈ ನಂಬರ್ಗಳಿಗೆ ನೀವು ಮೆಸೇಜ್ಗಳನ್ನು ಕಳಿಸಿ ಮೇಲೆ ಮೂರರಿಂದ ಭಾಳ ಇಂಪಾರ್ಟೆಂಟ್ ಅನ್ನೋಂಥದ್ದು ಇಡೀ ರಾಜ್ಯದಾದ್ಯಂತ ಪ್ರತಿ ಗ್ರಾಮದಲ್ಲಿ ಪ್ರತಿ ಬೀದಿಯಲ್ಲಿ ಹಾದಿಯಲ್ಲಿ ರಸ್ತೆಗಳಲ್ಲಿ ಒಂದಷ್ಟು ಬ್ಯಾನರ್ಸು ಮತ್ತು ಪೋಸ್ಟರ್ಸ್ ಹಾಕಬೇಕು ಅನ್ನೋಂಥದ್ದು ದಯವಿಟ್ಟು 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 ಯಾರ್ಯಾರೆಲ್ಲ ಈ ಬ್ಯಾನರ್ಗಳು ಹಾಕಬಲ್ಲರಿ ಅಥವಾ ಹಾಕೋ ಮನಸ್ಸಿದೆ ಅದರ ಕಷ್ಟ ಇದೆ ಅನ್ನೋವಂಥವ್ರು ಅಥವಾ ನಾವು ಪೋಸ್ಟ್ಗಳನ್ನು ಒಂದು ಲಕ್ಷ ಪೋಸ್ಟರ್ಗಳನ್ನು ಇಡೀ ರಾಜ್ಯಕ್ಕೆ ಕಳಿಸ್ಕೊಡ್ತೀವಿ ಯಾರಿಗೆಲ್ಲ ಪೋಸ್ಟರ್ಸ್ ಬೇಕಾಗಿದೆ ಯಾವ ಏರಿಯಾಗೆ ಬೇಕಾಗಿದೆ ಎಷ್ಟು ಬೇಕಾಗಿದೆ ಅದು ಮಾಹಿತಿ ಕೊಡಲಿಕ್ಕೆ ಮತ್ತು ನೀವೇ ಒಂದಷ್ಟು ಪೋಸ್ಟರ್ಸ್ ಬೇಕಾದರೆ ನಾವು ಮಾಡಿಸ್ಕೊಡ್ತೀವಿ ಅದಕ್ಕೋಸ್ಕರ ನೀವು ಈ ಪೋಸ್ಟರ್ಸ್ ಮತ್ತು ಬ್ಯಾನರ್ ಸಮಿತಿಗೆ ನೀವು ಸೇರ್ಕೋಬೇಕಾಗುತ್ತೆ ಅದು ನೈನ್ ಜೀರೋ ತ್ರೀ ಸಿಕ್ಸ್ ನಂಬರ್ ಬರ್ಕೊಳ್ಳಿ ಪೋಸ್ಟರ್ಸ್ ಮತ್ತು ಬ್ಯಾನರ್ಸು ಹಾದಿ ಬೀದಿಯಲ್ಲಿ ಹಳ್ಳಿ ಹಳ್ಳಿಯಲ್ಲಿ ಕೂಡ ಯಜಮಾನರದ್ದು ಬ್ಯಾನರ್ಸು ಒಂದು ಶುಭಾಶಯಗಳು ಲೋಕಾರ್ಪಣೆಯನ್ನು ಸಂಭ್ರಮಿಸುವಂತಹ ಒಂದು ಅಭಿಯಾನ ಶುರುವಾಗಬೇಕಾಗಿದೆ ಆ ಕಾರಣಕ್ಕೋಸ್ಕರ ನೈನ್ ಜೀರೋ ತ್ರೀ ಫೈ ಸಿಕ್ಸ್ ಫೋರ್ ಸಿಕ್ಸ್ ಜೀರೋ ಸಿಕ್ಸ್ ಫೋರ್ ಪೋಸ್ಟರ್ ಮತ್ತು ಬ್ಯಾನರ್ಗೆ ಈ ನಂಬರ್ ಬರ್ಕೊಳ್ಳಿ ನೈನ್ ಜೀರೋ ತ್ರೀ ಫೈವ್ ಸಿಕ್ಸ್ ಫೋರ್ ಸಿಕ್ಸ್ ಜೀರೋ ಸಿಕ್ಸ್ ಫೋರ್ ಈ ನಂಬರ್ಗೆ ದಯವಿಟ್ಟು ತಾವು ಮೆಸೇಜ್ ಮಾಡಿದರೆ ನಿಮಗೆ ಸಂಬಂಧಪಟ್ಟ ಎಲ್ಲವೂ ಕೂಡ ಇಲ್ಲಿ ಸಿಗುತ್ತೆ ಅಂದರೆ ಪೋಸ್ಟರ್ ಬ್ಯಾನರ್ ಸಂಬಂಧಪಟ್ಟಂಥ ಮಾಹಿತಿಗಳು ಮತ್ತು ಸಹಾಯಗಳು ಮತ್ತು ನೀವೇನಾದರೂ ಮಾಡೋದಿದ್ದರೆ ಅದು ಕೂಡ ಸಿಗುತ್ತೆ ಇದು ಒಂದು ಅದಾದಮೇಲೆ ಕುಂಭಮೇಳ ಅಂತ ಹೇಳಿ ಮಾಡಬೇಕು ಅಂತಿದ್ದಾರೆ ಲೇಡೀಸ್ ಯಾರಾದರೂ ಇದ್ದರೆ ದಯವಿಟ್ಟು ಕುಂಭಮೇಳದಲ್ಲಿ ಭಾಗವಹಿಸಿ ಅವತ್ತು ಮೈಸೂರಿನ ಒಂದು ಜಾಗ ನಾವು ಹೇಳ್ತೀವಿ ಆ ಮೈಸೂರಿನಿಂದ ಮೆರವಣಿಗೆ ಹೊರಡೋದಿದೆ ಅಲ್ಲಿನ ಮೈಸೂರು ವಿಷ್ಣು ಸೇನಾ ಸಮಿತಿ ತಂಡದವರು ಅದರ ಜವಾಬ್ದಾರಿಯನ್ನು ನೋಡ್ಕೋತಾರೆ ಅದರ ಕುಂಭಮೇಳದಲ್ಲಿ ಭಾಗವಹಿಸಬೇಕಂತ ಹೆಣ್ಣುಮಕ್ಕಳು ಯಾರಾದರೂ ಇದ್ದರೆ ಈ ನಂಬರ್ಗೆ ಫೋನ್ ಮಾಡಿ ಏಯ್ಟ್ ಡಬಲ್ ಸಿಕ್ಸ್ ಜೀರೋ ಒನ್ ಸಿಕ್ಸ್ ಡಬಲ್ ಫೋರ್ ಸಿಕ್ಸ್ ಇನ್ನೊಂದು ಸಾರಿ ಹೇಳ್ತೀನಿ ಏಯ್ಟ್ ಡಬಲ್ ಸಿಕ್ಸ್ ಝೀರೋ ಒನ್ ಸಿಕ್ಸ್ ಡಬಲ್ ಫೋರ್ ಸಿಕ್ಸ್ ಏಯ್ಟ್ ಇದು ಕುಂಭಮೇಳಕ್ಕೆ ನೀವು ಭಾಗವಹಿಸೋದಾದರೆ ಮೇಲೆ ದೀಪೋತ್ಸವ ಅಂತ ಹೇಳಿದೆ ದೀಪೋತ್ಸವದಲ್ಲಿ ನೀವೇನಾದರೂ ಭಾಗವಹಿಸೋದಾದರೆ ದೀಪೋತ್ಸವದಲ್ಲಿ ನೀವು ಭಾಗವಹಿಸೋದಾದರೆ ಆ ಹಿಂದಿನ ದಿವಸ ಕನಿಷ್ಠ ಒಂದು ಲಕ್ಷ ದೀಪೋತ್ಸವ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದಾರೆ ಅದರಲ್ಲಿ ನೀವೇನೋ ಭಾಗವಹಿಸೋದಾದರೆ ಒಂದೊಂದು ದೀಪಕ್ಕೆ ಒಂದು ರೂಪಾಯಿ ಎರಡು ರೂಪಾಯಿ ಆಗುತ್ತೆ ಆ ಥರದ್ದೇನಾದ್ರೂ ನೀವು ಭಾಗವಹಿಸೋದಾದರೆ ಈ ನಂಬರ್ಗೆ ಫೋನ್ ಮಾಡಿ ನೈನ್ ಸಿಕ್ಸ್ ತ್ರೀ ಡಬಲ್ ಟು ನೈನ್ ಸಿಕ್ಸ್ ತ್ರೀ ಡಬಲ್ ಟು ಫೈ ಡಬಲ್ ಸೆವೆನ್ ಸಿಕ್ಸ್ ಝೀರೋ ಈ ವಿಡಿಯೋ ನಾನು ಪೋಸ್ಟ್ ಮಾಡುವಂಥ ಹೊತ್ತಲ್ಲಿ ಮೇಲೆ ಕೂಡ ಈ ನಾನು ಹಾಕಿರ್ತೀನಿ ನಾನು ಆದರೂ ಒಂದು ಸಲ ನೀವು ಇದನ್ನು ನೋಟ್ ಮಾಡ್ಕೊಂಡಿರಿ ಮೇಲೆ ಪ್ರಮುಖವಾಗಿ ಮೈಸೂರಲ್ಲಿ ನಮ್ಮ ಒಂದು ಕನಿಷ್ಠ ಒಂದು ಹತ್ತು ಸಾವಿರ ಜನಕ್ಕೆ ಮೆರವಣಿಗೆ ಶುರುವಾಗುವಂತಹ ಅಂದರೆ ಬೆಂಗಳೂರಿಂದ ನಾವು ಹೊಡ್ತೀವಿ ಒಂದು ಇನ್ನೂರೈತು ಮುನ್ನೂರು ಕಾರಲ್ಲಿ ಆ ಬೆಂಗಳೂರಿಗೆ ತಲುಪುವಂಥ ಹೊತ್ತಲ್ಲಿ ಮೈಸೂರು ತಲುಪುವಂಥ ಹೊತ್ತಲ್ಲಿ ಆ ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ಮೆರವಣಿಗೆ ಹೊರಡುತ್ತಲ್ಲ ಅಲ್ಲಿಂದ ಬೆಳ್ಳಿರಥ ಒಂದಷ್ಟು ಜಾನಪದ ತಂಡಗಳ ಜೊತೆಗೆ ನಾವು ದೊಡ್ಡ ಮಟ್ಟದಲ್ಲಿ ಮೆರವಣಿಗೆ ಮತ್ತು ಒಂದು ಡಿ ಜೆ ಒಂದಲ್ಲ ಒಂದು ನಾಲ್ಕು ಡಿ ಜೆನ ಕರ್ಕೊಂಡು ದಾರಿ ಉದ್ದಕ್ಕೂ ಸಂಭ್ರಮಿಸುವುದು ಒಂದು ಹತ್ತು ಕಿಲೋಮೀಟರ್ ಅಷ್ಟು ಮೆರವಣಿಗೆ ಪ್ಲ್ಯಾನ್ ಮಾಡ್ತಾಯಿದ್ದೀವಿ ಆ ಮೆರವಣಿಗೆ ಶುರುವಾಗ ಹೊತ್ತಲ್ಲಿ ನಮ್ಮ ಮೈಸೂರು ವಿಷ್ಣು ಸೇನಾ ಸಮಿತಿ ತಂಡದವರು ಊಟೋಪಚಾರದ ವ್ಯವಸ್ಥೆಯನ್ನು ಮಾಡ್ತಿದ್ದಾರೆ ಅವರ ನಂಬರ್ ಕೂಡ ನಾನು ಈಗ ಇಲ್ಲಿ ಸ್ವಲ್ಪ ತಪ್ಪಾಗಿದೆ ಒಂದು ನಂಬರ್ ಹೆಚ್ಚು ಕಡಿಮೆ ಆದರೆ ಸಮಸ್ಯೆ ಆಗುತ್ತೆ ಶಿವಕುಮಾರ್ ಅಂತಲ್ಲ ನಮ್ಮ ಮೈಸೂರು ವಿಷ್ಣು ಸೇನಾ ಸಮಿತಿಯವರು ಅವರ ನಂಬರನ್ನು ಇಲ್ಲಿ ಹಾಕಿರ್ತೀನಿ ನೀವು ಆ ಊಟೋಪಚಾರದಲ್ಲಿ ನೀವೇನು ಮಾಡ್ಬೋದು ಒಂದು ಮೂಟೆ ಅಕ್ಕಿ ಕೊಡ್ಬೋದಾ ಒಂದಷ್ಟು ಎಣ್ಣೆ ಕೊಡ್ಬೋದಾ ಒಂದಷ್ಟು ಬೇಳೆ ಕೊಡಿಸ್ಬೋದ ಇನ್ನೇನಾದರೂ ವ್ಯವಸ್ಥೆ ಮಾಡಬಹುದಾ ಪಾತ್ರೆ ಸಾಮಾನು ಕೊಡ್ಬೋದಾ ಏನಿದ್ರೂ ಸರಿ ಅನ್ನದಾನ ಶ್ರೇಷ್ಠ ದಾನ ಸೊ ನೀವು ಕೂಡ ಅದರಲ್ಲಿ ಭಾಗವಹಿಸಿ ಅಂತ ಕೇಳ್ಕೊತೀನಿ ಆ ಒಂದು ಊಟ ಊಟೋಪಚಾರ ಸಮಿತಿಯಲ್ಲೂ ಕೂಡ ನೀವೆಲ್ಲರೂ ಇರಬೇಕು ಅಂತ ನಾನು ಹೀಗೆ ಪ್ರಾರ್ಥಿಸ್ತೇನೆ ಒಟ್ಟಿನಲ್ಲಿ ಇಪ್ಪತ್ತೊಂಬತ್ತರ ಸ್ಮಾರಕದ ಲೋಕಾರ್ಪಣೆ ನಾ ಭೂತೋ ನಾ ಭವಿಷ್ಯತಿ ಅನ್ನುವಂಥ ರೀತಿಯಲ್ಲಿ ಹಾಕಬೇಕು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಕನಿಷ್ಠ ಒಂದು ನಾಲ್ಕು ಲಕ್ಷ ಜನ ನಾವಲ್ಲಿ ಸೇರಬೇಕು ಅಂತ ಉದ್ದೇಶ ಇಟ್ಕೊಂಡಿರುವಂಥದ್ದು ಆ ಉದ್ದೇಶಕ್ಕೆ ನೀವೆಲ್ಲರೂ ಕೂಡ ಜೊತೆಯಾಗಬೇಕು ಈ ಮಾತುಗಳನ್ನು ನನ್ನ ಮಾತುಗಳನ್ನು ರಾಜ್ಯದ ಮೂಲೆ ಮೂಲೆಯ ಅಭಿಮಾನಿಗಳಿಗೂ ನಮ್ಮ ವಿಷ್ಣು ಸೇನಾ ಸಮಿತಿ ಎಲ್ಲ ಸದಸ್ಯರುಗಳಿಗೂ ತಲುಪಿಸಿ ಜೀವನದಲ್ಲಿ ಒಂದು ದಿವಸ ಯಜಮಾನರಿಗೋಸ್ಕರ ಕೆಲವರು ಅಯ್ಯೋ ಇಷ್ಟೇ ಅಂತ ಹೇಳಿ ಕಷ್ಟಕ್ಕೋ ಅಥವಾ ಯಜಮಾನ್ರಿಗೆ ಏನೂ ಆಗ್ತಾ ಇಲ್ಲ ಅನ್ನೋಂಥ ನೋವಿಗೋ ಕೆಲವರು ಮೌನವಾಗಿ ಎದ್ದುಬಿಟ್ಟಿದ್ದಾರೆ ತೆರೆ ಮರೆಯಕ್ಕೆ ಸರ್ದು ಬಿಟ್ಟಿದ್ದಾರೆ ಅಂತಹ ಅಭಿಮಾನಿಗಳನ್ನು ದಯವಿಟ್ಟು ಮಾತನಾಡಿಸಿ ಅವರನ್ನು ಕರ್ಕೊಬನ್ನಿ ಒಂದು ನಾಲ್ಕು ಲಕ್ಷ ಜನ ಸೇರೋಣ ಅಂತ ಹೇಳಿ ಹೇಳ್ತಾ ಇನ್ನೊಂದಷ್ಟು ಈಗ ಸಮಿತಿಗಳಲ್ಲಿರುವಂಥವ್ರಿಗೆ ಮತ್ತು ಉಳಿದವರಿಗೆ ಇನ್ನೊಂದಷ್ಟು ವಿಷಯಗಳನ್ನು ಹೇಳೋದಿದೆ ನೀವೆಲ್ಲರೂ ಕೂಡ ಈ ಸಮಿತಿಗಳಲ್ಲಿ ಜಾಯ್ನ್ ಆಗಬೇಕು ಅಂತ ನಾನು ಕೇಳ್ಕೊತೇನೆ ದೊಡ್ಡ ಮಟ್ಟದಲ್ಲಿ ಇದಂತೂ ಸಂಭ್ರಮ ಆಗಬೇಕಾಗಿದೆ ನೆನಪಿರಲಿ ಒಂದು ಕಟೌಟ್ ಸಮಿತಿ ಬೆಂಗಳೂರಿಂದ ಸ್ಮಾರಕದ ತನಕ ಸುಮಾರು ನೂರಕ್ಕೂ ಹೆಚ್ಚು ಕಟೌಟ್ಗಳನ್ನು ನಾವು ವಿಶೇಷವಾದ ಕಟೌಟ್ಗಳನ್ನು ಹಾಕಬೇಕಾಗಿದೆ ಒಂದು ಎರಡನೇದು ಅಭಿಮಾನ ಸ್ಟುಡಿಯೋ ಇಪ್ಪತ್ತೊಂಬತ್ತನೇ ತಾರೀಕು ಬೆಳಿಗ್ಗೆ ಆರು ಗಂಟೆಗೆ ಅಭಿಮಾನ ಸ್ಟುಡಿಯೋದಿಂದ ಕನಿಷ್ಠ ಒಂದು ಐನೂರು ವಾಹನಗಳಲ್ಲಿ ನಾವು ಇದ್ದೀವಿ ಅದಕ್ಕೆ ನಿಮ್ಮ ಕಾರುಗಳು ನಿಮ್ಮ ಸಹಕಾರ ನಮಗೆ ಬೇಕಾಗಿದೆ ಆ ಕಾರಣಕ್ಕೆ ದಯವಿಟ್ಟು ವಾಹನ ಸಮಿತಿಯಲ್ಲಿ ನೀವು ಜೊತೆಯಾಗಬೇಕು ಮೂರನೇದು ಪೋಸ್ಟರ್ ಮತ್ತು ಬ್ಯಾನರು ಇಡೀ ರಾಜ್ಯದಾದ್ಯಂತ ಎಲ್ಲ ಅಭಿಮಾನಿಗಳು ಇದರಲ್ಲಿ ಭಾಗವಹಿಸಬೇಕು ಒಂದೊಂದು ಶುಭಾಶಯಗಳನ್ನು ಕೋರಬೇಕು ಯಜಮಾನ್ರದ್ದು ಒಂದು ಮುನ್ನೂರು ರೂಪಾಯಿ ಕೊಟ್ಟರೆ ಒಂದು ಐನೂರು ರೂಪಾಯಿ ಕೊಟ್ಟರೆ ಒಂದು ಮೂರಕ್ಕೆ ಎಂಟಡಿದು ಒಂದು ಕಟೌಟ್ ಹಾಕ್ಬೋದು ಸ್ಮಾರಕ ಲೋಕಾರ್ಪಣೆಗೆ ಶುಭಾಶಯಗಳು ಅಂತ ಕೋರಿ ಒಂದು ಶುಭಾಶಯದ ಬ್ಯಾನರನ್ನು ಮುಂದಿನ ಸೋಮವಾರದಿಂದನೇ ಶುರು ಮಾಡಿ ಇವತ್ತೇ ಬೇಡ ಮುಂದಿನ ಸೋಮವಾರದಿಂದ ಶುರು ಮಾಡಿ ಅದೊಂದು ಸಮಿತಿಗೆ ನೀವೆಲ್ಲ ಯಾರೆಲ್ಲ ಜಾಯ್ನ್ ಆಗಕ್ಕೆ ಸಾಧ್ಯವೋ ಅದನ್ನಾಗಿ ಅದಾದಮೇಲೆ ಊಟೋಪಚಾರ ಸಮಿತಿ ತುಂಬ ಇಂಪಾರ್ಟೆಂಟು ಮೈಸೂರು ವಿಷ್ಣು ಸೇನಾ ಸಮಿತಿಯವರಿಗೆ ನೀವು ಜೊತೆಯಾಗಬೇಕು ಅಲ್ಲಿ ನಿಮ್ಮಿಂದ ಏನು ಸಹಕಾರ ಆಗುತ್ತೋ ಅದನ್ನು ಕೊಡಿ ಅದಾದಮೇಲೆ ಕುಂಭಮೇಳ ಮತ್ತು ದೀಪೋತ್ಸವ ಸಮಿತಿ ಅದಕ್ಕೂ ಕೂಡ ನೀವು ಜೊತೆಯಾಗಬೇಕು ಈ ನಂಬರ್ಗಳನ್ನು ನಾನು ಈ ಪೋಸ್ಟ್ ವಿಡಿಯೋ ಮುಗಿದ ತಕ್ಷಣವೇ ನಂಬರ್ಸನ್ನೆಲ್ಲ ಮೇಲೆ ಹಾಕಿರ್ತೀನಿ ದಯವಿಟ್ಟು ನೀವೇ ವಾಲಂಟಿಯರಾಗಿ ಫೋನ್ ಮಾಡಕ್ಕೆ ಹೋಗ್ಬೇಡಿ ವಾಟ್ಸಪ್ಪಲ್ಲಿ ಜಸ್ಟ್ ಗ್ರೂಪ್ಗೆ ಆ್ಯಡ್ ಆಗ್ತಾ ಹೋಗಿ ನೀವು ವಾಟ್ಸಪ್ಪಲ್ಲಿ ಒಂದು ರಿಕ್ವೆಸ್ಟ್ ಕಟ್ಟಿದರೆ ಅವರು ಗ್ರೂಪ್ಗೆ ಆ್ಯಡ್ ಮಾಡ್ತಾರೆ ನೀವು ಏನು ಮಾಡ್ಬೋದು ಸರ್ ಅರ್ಥ ಮಾಡ್ಕೊಳ್ಳಿ ನಾವೊಂದು ಹತ್ತು ಸಾವಿರ ಜನ ಇದೀವ ವಿ ಎಸ್ ಎಸ್ ವಿಷ್ಣು ಸೇನಾ ಸಮಿತಿ ಅದು ಬಿಟ್ಟು ಯಜಮಾನ್ ಅಭಿಮಾನಿಗಳು ಒಂದು ಲಕ್ಷ ಜನ ಇದ್ದಾವೆ ಯಾರು ಬೇಡ ಈ ಹತ್ತು ಸಾವಿರ ಜನ ನಾವು ಒಂದೊಂದು ಸಾವಿರ ರೂಪಾಯಿ ಹಾಕ್ಕೊಂಡು ಈ ಕೆಲಸಗಳನ್ನ ಯಾರಿಗೂ ಹಣ ಕೊಡಬೇಕಾಗಿಲ್ಲ ನೀವು ಬರೀ ಪದಾರ್ಥಗಳಿಗೆ ವಸ್ತುಗಳಿಗೆ ಮಾತ್ರ ಹಣ ಕೊಡಬೇಕು ಒಂದೊಂದು ಸಾವಿರ ರೂಪಾಯಿ ಹಾಕ್ಕೊಂಡು ಇಳಿದ್ರೂ ಕೂಡ ಕೋಟಿ ರೂಪಾಯಿ ಆಗಿಬಿಡುತ್ತೆ ಕೋಟಿ ರೂಪಾಯಿ ಆಯಿತು ಅಂತಂದರೆ ಮಿನಿ ದಸರಾ ಮಾಡಿಸ್ಬೋದು ಸೊ ಆ ಹಿನ್ನೆಲೆಯಲ್ಲಿ ಅವೆಲ್ಲವೂ ಕೂಡ ಜಸ್ಟ್ ಸಿದ್ಧತೆಗಳಷ್ಟೇ ನಾವು ಜನ ಸೇರೋದಿದೆಯಲ್ಲ ಅದು ನಿಜವಾದ ಮೆರುಗು ಆ ಜನ ಸೇರಬೇಕು ಅಂತಂದರೆ ನಾವು ಈ ಥರದ ಸಂಭ್ರಮಗಳಿಗೂ ಬ್ಯಾನರ್ಸು ಮತ್ತು ಪೋಸ್ಟರ್ಸು ಕಟೌಟ್ಗಳು ಈಗಲಿಂದನೇ ಶುರು ಮಾಡಬೇಕು ಇಮ್ಮಿಡಿಯೇಟಾಗಿ ಸ್ಟಾರ್ಟ್ ಆಗಬೇಕು ಸೊ ಆ ಹಿನ್ನೆಲೆಯಲ್ಲಿ ನೀವೆಲ್ಲ ಸಮಿತಿಗಳಲ್ಲೂ ನೀವು ಭಾಗವಹಿಸಬೇಕು ಅಂತ ನಾನು ಮನಸಾರಿ ಕೇಳ್ಕೊತೇನೆ ಸುಮ್ಮನೆ ಇದು ಪ್ಲೀಸ್ ಕೈ ಮುಗಿತೀನಿ ಭಾಳ ದೊಡ್ಡ ಮಟ್ಟದಲ್ಲಿ ಮಾಡೋಣ ಎಲ್ಲ ಜೊತೆಯಾಗಿ ಅದಾದಮೇಲೆ ನೀವು ಮಾತು ಕೊಟ್ಟಿದ್ದೀರ ನಮ್ಮ ಜೊತೆಗಿರ್ತೀನಿ ಅಂತ ಹೇಳಿ ಪುಣ್ಯಭೂಮಿಯನ್ನು ಉಳಿಸ್ಕೊಳ್ಳಿಕ್ಕೆ ಈ ರಾಜ್ಯದ ಪ್ರತಿ ಕನ್ನಡ ಪರ ಸಂಘಟನೆಗಳನ್ನು ನಾನು ಮನವಿ ಮಾಡಿಕೊಡ್ತೀನಿ ಪ್ರತಿ ಸಾಹಿತಿಗಳನ್ನು ಮನವಿ ಮಾಡ್ಕೊತೀನಿ ಪ್ರತಿ ಕನ್ನಡಿಗರನ್ನು ಕೇಳ್ಕೊತೀನಿ ಸಿನಿಮಾದವ್ರನ್ನ ರಾಜಕಾರಣದವ್ರು ಎಲ್ಲರ ಮನೆಗಳಿಗೂ ಅಲಿತೇನೆ ಎಲ್ರಿಗೂ ಮನವರಿಕೆ ಮಾಡ್ಕೊಡ್ತೀವಿ ಇಪ್ಪತ್ತೆಕರೆ ಜಾಗದಲ್ಲಿ ಎಕರೆ ಮಾರಾಟ ಮಾಡ್ಕೊಂಡು ತಿಂದಂತಹವರಿಗೆ ಹತ್ತು ಗುಂಟೆ ಜಾಗ ಕೊಡೋಕ್ಕಾಗಲ್ಲ ಯಾವುದೋ ಕಾರ್ಪೊರೇಟ್ ಕಂಪ್ನಿಗಳಿಗೆ ಇಡೀ ಬ ಜಮೀನನ್ನು ಕೊಟ್ಬಿಟ್ಟು ಮಾಲೆಗಳು ಕಟ್ಟಕ್ಕೆ ಹೋಗಿದ್ದಾರೆ ಮಹಾನುಭಾವರಗಳ ಸಮಾಧಿಗಳನ್ನು ಸರ್ವನಾಶ ಮಾಡಿ ಸ್ಥಳಾಂತರ ಮಾಡಿ ಮಾಲ್ಗಳು ಕಟ್ಕೊಂಡು ಬದುಕುವಂಥ ಜನಕ್ಕೆ ನಾವು ಬಿಟ್ಕೊಟ್ಬಿಟ್ರೆ ಇದು ನಮ್ಮ ಸಂಸ್ಕಾರ ನಮ್ಮ ಸಂಸ್ಕೃತಿಯನ್ನು ಒಂದು ಮಾರಾಟ ಮಾಡಿಕೊಂಡಂಗೆ ನನಗೆ ಇವರೊಂಥರ ನಮ್ಮ ಇರುವಂತಹ ಬ್ರಿಟಿಷರು ಇವರಲ್ಲ ಸೊ ಇವುದನ್ನು ಯಾವುದೇ ಕಾರಣಕ್ಕೂ ಬಿಟ್ಕೊಡೋಂಥ ಮಾತೇ ಇಲ್ಲ ನೀವು ನನಗೆ ಮಾತು ಕೊಟ್ಟಿದ್ರೆ ನಮ್ಮ ಜೊತೆಗಿರ್ತೀನಿ ಅಂತ ದಯವಿಟ್ಟು ಈ ಕೇಸ್ ಮುಗಿಯೋ ತನಕ ಜೊತೆಗಿರಿ ಮುಂದೆ ಒಂದು ಹೋರಾಟ ಇದೆ ಅದಕ್ಕೂ ಕರೆ ಕೊಡ್ತೀವಿ ಒಂದು ಕರೆದಾಗ ಒಂದಷ್ಟು ಬಂದುಬಿಟ್ರೆ ನನಗೇನೂ ಕೇಳಲ್ಲ ನಿಮ್ಗೆ ಗೊತ್ತಿದೆ ನಿಮ್ಮ ಸಮಯವನ್ನಷ್ಟೇ ಕೇಳ್ತೇನೆ ಒಂದು ಸಲಿ ಬನ್ನಿ ಒಂದಷ್ಟು ಬದಲಾವಣೆಗಳಿಗೆ ಗಟ್ಟಿಯಾಗಿದ್ದಾಗಲೇ ಕಾರಣಕರ್ತರಾಗೋಣ ಅಂತ ಕೇಳ್ಕೊತೇನೆ ಥ್ಯಾಂಕ್ ಯು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ನೀವೆಲ್ಲ ಸೇರಿದ್ದಕ್ಕೆ ನಾನು ಈಗ ಎಲ್ಲ ಕಮಿಟಿಯಲ್ಲೂ ನಾನು ಆಗಿರ್ತೇನೆ ಎಲ್ಲ ಗ್ರೂಪ್ಗಳಲ್ಲಿ ನಾನು ಇರ್ತೇನೆ ದಯವಿಟ್ಟು ಕಮಿಟಿಗಳಲ್ಲಿ ನಿಮ್ಮನ್ನು ಭೇಟಿ ಮಾಡಲಿಕ್ಕೆ ಇಷ್ಟಪಡ್ತೇನೆ ಒಂದು ವಾಹನ ಸಮಿತಿ ಇನ್ನೊಂದು ಕಟೌಟ್ ಸಮಿತಿ ಮತ್ತೊಂದು ಪೋಸ್ಟರ್ ಮತ್ತು ಬ್ಯಾನರ್ ಸಮಿತಿ ಇನ್ನೊಂದು ಊಟೋಪಚಾರ ಸಮಿತಿ ಕೊನೆಗೆ ಕುಂಭಮೇಳ ಮತ್ತು ದೀಪೋತ್ಸವ ಸಮಿತಿಗಳು ಆ ಎಲ್ಲದರಲ್ಲೂ ನಿಮ್ಮನ್ನು ನೋಡಲಿಕ್ಕೆ ನಾನು ಇಷ್ಟಪಡ್ತೇನೆ ಬರ್ತಿರಲ್ಲ ಒಂದು ಸಾವಿರ ರೂಪಾಯಿ ನಿಮಗೆ ಒಂದು ವಿಷಯನೇ ಆಗಲ್ಲ ಆದರೆ ಹನಿ ಹನಿ ಕೂಡಿದರೆ ಹಳ್ಳ ತೆನೆ ತೆನೆ ಕೂಡಿದರೆ ಬಳ್ಳ ಅಂತಾರಲ್ಲ ಹಾಗೆ ಆದರೆ ನೀವ್ಯಾರು ಬರೆದಿದರೆ ಪ್ಲ್ಯಾನ್ ಬಿ ಪ್ಲ್ಯಾನ್ ಬಿ ಏನು ಅಂದರೆ ನೀವ್ಯಾರು ಬರಲಿಲ್ಲ ಅಂತಂದರೆ ನಾನು ಒಬ್ಬ ನನ್ನ ಕೈಯಲ್ಲಿ ನೂರು ಕಟೋಟ ಆಗಿಲ್ಲ ಅಂತಂದರೆ ಕನಿಷ್ಠ ಇಪ್ಪತ್ತು ಕಟೌಟ್ ಹಾಕ್ತೀನಿ ಹತ್ತು ಸಾವಿರ ಜನ ಊಟ ಆಗಿಲ್ಲ ಅಂದರೆ ಐದು ಸಾವಿರ ಕೂಟ ಹಾಕ್ತೀನಿ ಲಕ್ಷ ದೀಪೋತ್ಸವ ಅಂದ್ರೆ ಸಾವಿರ ದೀಪೋತ್ಸವ ಮಾಡ್ತೇನೆ ನೂರು ಜನರು ಆಗಿಲ್ಲ ಅಂದ್ರೆ ಹತ್ತು ಜನರ ಕೈಲಿ ಕುಂಭಮೇಳ ಮಾಡ್ತೀನಿ ಲಕ್ಷ ಬ್ಯಾನರ್ಸ್ ಹಾಕೋಕ್ಕಾಗಿಲ್ಲ ಅಂತಂದರೆ ಸಾವಿರ ಬ್ಯಾನರ್ ಹಾಕ್ತೀನಿ ನಾನು ನನ್ನ ಯಜಮಾನರಿಗೋಸ್ಕರ ಇಟ್ಟಿರೋ ಬಡ್ಜೆಟ್ಟು ಕನಿಷ್ಠ ಹತ್ತು ಲಕ್ಷ ರೂಪಾಯಿ ಈ ಸ್ಮಾರಕಕ್ಕೋಸ್ಕರ ಎತ್ತಿಟ್ಟಿದ್ದೀನಿ ನಾನು ಅದನ್ನು ಯಾವಾಗ ಬೇಕಾದ್ರೂ ದುಡ್ಕೋತೀನಿ ಆದರೆ ಮತ್ತೆ ಮತ್ತೆ ನನ್ನ ಯಜಮಾನ್ರ ಸ್ಮಾರಕ ಲೋಕಾರ್ಪಣೆ ಆಗೋಲ್ಲ ಆದ್ದರಿಂದ ಹತ್ತು ಲಕ್ಷ ರೂಪಾಯಿ ನಾನು ಎತ್ತಿಟ್ಟಿದ್ದೀನಿ ನನ್ನ ಯೋಗ್ಯತೆ ಅನುಸಾರ ಮಾಡ್ಕೊಂಬಂದ್ಬಿಡ್ತೀನಿ ಆದರೆ ನೀವುಗಳು ಜೊತೆಯಾದರೆ ಮಿನಿ ದಸರಾನೇ ಮಾಡ್ಬೋದು ಜೊತೆಯಾಗಿ ಅಂತ ಕೇಳ್ಕೊತೀನಿ ಆಚೆಗೆ ನಾನು ಏನನ್ನು ಹೇಳಲ್ಲ ನೀವು ಜೊತೆಯಾದರೆ ಹಬ್ಬ ಮಾಡ್ತೀವಿ ಜಾತ್ರೆ ಮಾಡ್ತೀವಿ ಜೊತೆ ಆಗಲಿಲ್ಲ ಅಂದರೆ ಕೈಲಾಗಿದ್ದನ್ನು ಮಾಡಿ ಕೈ ಮುಗಿದು ಬರ್ತೀನಿ ಥ್ಯಾಂಕ್ ಯು ಸೋ ಮಚ್ ಗ್ರೂಪ್ಗಳಲ್ಲಿ ನಿಮಗೋಸ್ಕರ ಕಾಯ್ತಾ ಇರ್ತೀನಿ Thank you.